ಕರೋನಾ ಮುಕ್ತ ಗ್ರಾಮಕ್ಕಾಗಿ ಕಟಗೇರಿಯಲ್ಲಿ 5 ದಿನಗಳ ಕಾಲ ಉಪವಾಸ. ಸದಾಶಿವ ಮುತ್ಯ ಸದ್ಭಕ್ತ ಮಂಡಳಿ ಕಟಗೇರಿ ವತಿಯಿಂದ ಕರೋನಾ ಮುಕ್ತ ಗ್ರಾಮವನ್ನಾಗಿಸಲು 5 ದಿನಗಳ ಕಾಲ ಉಪವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಓಂಕಾರಯ್ಯ ಅಜ್ಜನವರು, ಶ್ರೀ ವೇದ ಮೂರ್ತಿಗಳಾದ ಓಂಕಾರಯ್ಯ ಬಬಲಾದಿ ಮುತ್ಯ ಅವರು ಸಾರಿದ ವೇದ ವಾಕ್ಯಗಳು ಇವತ್ತಿಗೂ ಸುಳ್ಳಾಗಿಲ್ಲ. ಯಾರು ಇಲ್ಲಿ ನಂಬಿಕೆ ಇಟ್ಟು ಬರುತ್ತಾರೆ ಅವರ ಭವಿಷ್ಯ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಇಲ್ಲಿ ನಂಬಿಕೆ ಇಟ್ಟು ಬಂದ್ರೆ ಎಲ್ಲ ಚಲೋ ಆಕೈತಿ. ಇಲ್ಲಿ ಏನೂ ಇಲ್ಲ ಅಂತ ಬಂದ್ರೆ ಬೂದಿ ಹಂಗೆ ಒಲ್ಯಾಗ ಬೂದಿ ಆರಿದ ಮೇಲೆ ಹಂಗೆ ಕೆಂಡ ಬರ್ತೈತಲ್ಲ ಆ ಥರ ಕೈ ಸುಡ್ಕೋತಾ ಹೋಗ್ತೈತಿ. ಇದು ಒಂಥರ ಬೂದಿ ಮುಚ್ಚಿದ ಕೆಂಡದ ಮಠ. ಇಲ್ಲಿ ಮುತ್ತೆ ಹೇಳ್ಯಾರ, ನಾ ಸತ್ತ ಮೇಲೆ ನಿಮಗೆ ಮುಕ್ತಿ. ಇದರ ಅರ್ಥ ಭಾಳ ಐತಿ, ನಾ ಸತ್ತ ಮೇಲೆ ನಿಮಗೆ ಮುಕ್ತಿ ಅಂದ್ರೆ ನನ್ನ ಒಳಗಿನ ಅಹಂ ಸಾಯ್ಬೇಕು ಮಾತ್ರ. ನಾ ಎಂಬುದು ಸತ್ತ ಮೇಲೆ ಅಂದ್ರೆ ನಿಮಗೆ ಮುಕ್ತಿ. ನನ್ನಲ್ಲಿರುವಷ್ಟು ದುಷ್ಟಶಕ್ತಿ ಎಲ್ಲ ಸತ್ತ ಮೇಲೆ ನಿಮಗೆ ಮುಕ್ತಿ ಸಿಗುತ್ತಂತ ಆ ಸದಾಶಿವ ಅಜ್ಜಾರ್ ಹೇಳ್ಯಾರ. ಸದಾಶಿವ ಮುತ್ಯ ಒಂದು ಅವರು ಹೇಳಿದ್ರು, ಮೊದಲು ಯಾವಾಗ 400-500 ವರ್ಷಗಳ ಹಿಂದಿನ ಕಾಲಜ್ಞಾನ ಬರೆದಿಟ್ಟಾರೆ ಈ ಕೊರೋನಾ ರೋಗದ ಬಗ್ಗೆನೂ, ಅವಾಗ ಎಲ್ಲ ಕಾಲಜ್ಞಾನ ಬರೆದಿಟ್ಟಾರೆ. ಅದೆಲ್ಲ ಈಗ ಜನರಿಗೆ ತಿಳುವಳಿಕೆ ಬಂದೈತೆ. ತಿಳುವಳಿಕೆ ಬಂದು ಅದಕ್ಕೆ ಯಾವ ಥರ ಕೊರೋನಾ ಹೋಗಲಾಡಿಸ್ಬೇಕೆಂಬುದು ಅವರೊಂದು ಹೇಳಿ ಹೋಗಿಬಿಟ್ಟಾರೆ. ಅಂಬಲಿ ನೈವೇದ್ಯ ಗೋಳ ತೀರ್ಥ ಇದನ್ನೆಲ್ಲ ಸದಾಶಿವ ಮುತ್ಯನ ಫೋಟೋ ಇಟ್ಟು ಪೂಜೆ ಮಾಡಿದರೆ ಎಲ್ಲ ಕೊರೋನಾದಿಂದ ಮುಕ್ತಿ ಹೊಂದ್ತೀರಿ ಅಂತ. ನಂತರ ಮಾತನಾಡಿದ ಗ್ರಾಮಸ್ಥ ಗುರುಪಾದ್ ಮಗದುಂ, ಕಟಗೇರಿ ಗ್ರಾಮದಲ್ಲಿ ಕೊರೋನಾ ಪಾಸಿಟಿವ್ ಕೇಸುಗಳು ಇದ್ದು ಬಬಲಾದಿ ಅಜ್ಜನವರು ಆಶೀರ್ವಾದದಿಂದ ಎಲ್ಲ ಕೊರೋನಾ ಕೇಸುಗಳು ಮುಕ್ತವಾಗಲಿವೆ ಎಂದರು. ಮತ್ತೆ ಏನು ಹೇಳ್ಬೇಕಂದ್ರೆ ಕೊರೋನಾ ಟೈಮ್ದಾಗ ಲಾಕ್ಡೌನ್ ಇತ್ತು. ಲಾಕ್ಡೌನ್ದಾಗ 5 ಸೋಮವಾರ ಪ್ರತಿ ಮನೆಯೊಳಗ ಪಾದರಕ್ಷೆಗಳನ್ನು ತೆಗೆದು ಬರಗಾಲದಿಂದ ನಡೆದು ಮುಂದೆ ಅಂಬಲಿ ನೈವೇದ್ಯವನ್ನು ಸದಾಶಿವಪ್ಪ ಅಜ್ಜನಿಗೆ ನಾವು ನೈವೇದ್ಯವನ್ನು ಮಾಡಿ ನಾವು ಸ್ವೀಕಾರ ಮಾಡಿದಾಗ ಕಿಚ್ಚಿನ ಗಂಡ, ಹಂಡ ಹರನ ಗಂಡ, ಮಂಡ ಮುಸಲನ ಗಂಡ, ಪುಂಡ ಜೈನರ ಗಂಡ, ಆದಿ ಗಂಡ ಅನಾದಿ ಗಂಡ, ಗಾಳಿ ಗಂಡ ದೂಳಿ ಗಂಡ, ಹಾಕಿ ಹಂಗಿಸುವ ಗಂಡ, ನಾ ಅಂದಕ್ಕೆ ಗಂಡ, ನೀ ಅಂದಕ್ಕೆ ಗಂಡ, ಚೇಡಿ ಚಿಪ್ಪಾಟಿ ಮಾಡಿಸುವ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ, ಮೂರ್ಲೋಕುಳಿ ಪಟಾಕಿ ಪಕಾಲಿ ಪಟಾಕಿ. ಈ ಸಂದರ್ಭದಲ್ಲಿ ಅಶೋಕ್ ಮಗದುಂ, ಗುರುಪಾದ್ ಸೌದಿ, ಬಸಪ್ಪ ಗನಿ, ಲಕ್ಷ್ಮಣ್ ಮರಿಗುದ್ದಿ, ಪಾಪಣ್ಣ ಮಗದುಂ, ಸುಭಾಷ್ ಮಗದುಂ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು.